ಎಸ್, ಇದೀಗ ರಂಗನತಿಟ್ಟು ಪಕ್ಷಿಧಾಮದಲ್ಲೂ ಕೂಡ ಈ ಒಂದು ಹಕ್ಕಿ ಜ್ವರದ ಆತಂಕ ಶುರುವಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮದಲ್ಲೂ ಕೂಡ ಹಕ್ಕಿ ಜ್ವರದ ಭೀತಿ ಇದೀಗ ಶುರುವಾಗಿದೆ. ರಂಗನತಿಟ್ಟಿಗೆ ಡಿಸಿಎಫ್ ಪ್ರಶಾಂತ್ ಕುಮಾರ್ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಪಕ್ಷಿಧಾಮದಾದ್ಯಂತ ಇದೀಗ ಹೈಪರ್ ಕ್ಲೋರೈಡ್ ಅನ್ನುವಂತಹ ಮೆಡಿಸಿನ್ ಅನ್ನ ಸಿಂಪಡಣೆ ಕೂಡ ಮಾಡಿದ್ದಾರೆ. ಪ್ರತಿ ವಾರ ಪಕ್ಷಿಗಳ ಸ್ಯಾಂಪಲ್ ಸಂಗ್ರಹಕ್ಕೆ ನಿರ್ಧಾರ ಕೂಡ ಈಗ ಮಾಡಿದ್ದಾರೆ. ಕ್ರಮಗಳನ್ನು ಕೈಗೊಳ್ಬೇಕು. ಆಮೇಲೆ ಆ ಥರದ ಯಾವುದಾದ್ರೂ ಬರ್ಡ್ಸ್ ಡೆತ್ ಆಗಿರೋ ಸಂದರ್ಭಗಳಲ್ಲಿ ನಾವು ಅದು ಅಟೆಂಡ್ ಮಾಡಬೇಕಾದ್ರೆ ಪರ್ಸ್ನಲ್ ಸೇಫ್ಟಿ ಮೆಜರ್ಸ್ ಏನು ತೊಗೊಳ್ಬೇಕು, ಮತ್ತು ಬರ್ಡ್ಸ್ಗಳಿಗೆ ಸೇಫ್ಟಿ ಮೆಜರ್ಸ್ ಯಾವ ಥರದ್ದು ನಾವು ಮುಂಜಾಗ್ರತೆ ಕ್ರಮ ಕೈಗೊಳ್ಬೇಕು, ಈ ಥರದ್ದು ಹಲವಾರು ನಮಗೆ ಗೈಡ್ಲೈನ್ಸ್ಗಳು ಈಗಾಗಲೇ ಬಂದಿದೆ. ಆ ಎಲ್ಲ ಗೈಡ್ಲೈನ್ಸ್ಗಳನ್ನು ನಾವು ಈಗಾಗಲೇ ನಮ್ಮದು ಯೂನಿಟ್ ಆಫೀಸರ್ಸ್ಗಳೇನಿರ್ತಾರೆ, ನಮ್ಮದು ಮುಖ್ಯವಾಗಿ ಮೈಸೂರು ವೈಲ್ಡ್ ಲೈಫ್ ವಿಭಾಗದಲ್ಲಿ, ಕೊಕ್ಕರೆಬೆಳ್ಳೂರು ಮತ್ತು ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಹಲವಾರು ವಲಸೆ ಬರುವ ಪಕ್ಷಿಗಳು ಕಂಡು ಬರ್ತವೆ. ಅಲ್ಲಿ ಈಗಾಗಲೇ ನಾವು ಇವೆಲ್ಲ ಮುಂಜಾಗ್ರತೆ ಕ್ರಮ ಕೈಗೊಳ್ಳಲು ಅಲ್ಲಿ ಯೂನಿಟ್ ಆಫೀಸರ್ಸ್ಗಳಿಗೆ ಡೈರೆಕ್ಷನ್ಸ್ಗಳ ಸಹ ನೀಡಿದ್ದೀವಿ. ವೆಟರ್ನರಿ ಡಿಪಾರ್ಟ್ಮೆಂಟ್ ಮತ್ತು ಡಾಕ್ಟರ್ಸ್ಗಳಿಗೂ ಸಹ ಆ ಕ್ಷೇತ್ರಗಳಿಗೆ ಭೇಟಿ ನೀಡಿಸಿ ಅಲ್ಲಿ ಯಾವುದಾದ್ರೂ ಈ ಥರ ಸಿಂಪ್ಟಮ್ಸ್ಗಳಿದೆಯಾ, ಯಾಕಂದರೆ ಅದು ಪರ್ಟಿಕ್ಯುಲರ್ ಆಗಿ ಬರ್ಡ್ಸ್ಗೆ ಟ್ರಿಮರ್ಸ್ ಇರುತ್ತೆ, ಡೈರಿಯಾ ಇರುತ್ತೆ, ಈ ಥರದ್ದೆಲ್ಲ ಪ್ಯಾರಲೈಸಸ್ ಇರುತ್ತೆ, ಈ ಥರದ್ದೆಲ್ಲ ಸಿಂಪ್ಟಮ್ಸ್ಗಳೆಲ್ಲ ಏನಾದರೂ ಇದೆಯಾ ಅಂತ ಸ್ಯಾಂಪಲ್ಸ್ಗಳೆಲ್ಲ ಕಲೆಕ್ಟ್ ಮಾಡಿ ಬೆಂಗಳೂರಲ್ಲಿ ಒಂದು ರಿಸರ್ಚ್ ಸೆಂಟರ್ ಇದೆ. ಆ ಸೆಂಟರ್ಗೆ ಈಗಾಗಲೇ ಒಂದು ನಾವು ಕಳೆದ ವಾರ ಎರಡು ಬರ್ಡ್ ಸ್ಯಾಂಪಲ್ ಕಳಿಸಿದ್ದೀವಿ, ಅದು ನೆಗೆಟಿವ್ ಬಂದಿದೆ. ಬನ್ನೇರುಘಟ್ಟಕ್ಕೂ ಕಳಿಸಿದ್ದೀವಿ.